ಆಯ್ಕೆ ಮಾಡ್ಕೊಂಡಿದೆ? ಶಿಕ್ಷಕರನ್ನ ಯಾಕೆ ನಾವು ಸನ್ಮಾನ ಮಾಡಬೇಕು ಅಂತ? ನಮ್ಮ ರೋಟ್ರಿನ ಹಂಗೆ, ನಮ್ಮ ರೋಟ್ರಿ ಏನಪ್ಪಾ ಅಂತಂದ್ರೆ ಸಮಾಜ ಸೇವೆಯಲ್ಲಿ ತುಂಬಾ ಕೆಳಮಟ್ಟದವರನ್ನ, ತುಂಬಾ ಕಷ್ಟದಲ್ಲಿರೋರನ್ನ ನಾವು ಮಾಡಿದಂತ ಸಹಾಯ ಒಬ್ಬರಿಗೆ ಅನುಕೂಲ ಆಗ್ಬೇಕು. ಯಾವಾಗ ಅನುಕೂಲ ಆಗುತ್ತೆ? ಹಸಿವಿದ್ದವನಿಗೆ ಅನ್ನ ಕೊಟ್ಟಾಗ ಆ ಹಸಿವು ನೀರ್ಸ ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ ಏನು ಅಂತ. ಅಜ್ಞಾನದಿಂದ ಜ್ಞಾನ ಕರೆಕ್ಟ್ ಆದಂತ ಕರೆಂತ ಸಂದರ್ಭ ಎಷ್ಟು ಕಷ್ಟ ಇದೆ ಅಂತ ನಿಮಗ್ ಮಾತ್ರ ಗೊತ್ತಿದೆ. ಶಿಕ್ಷಕ ಅಂದ್ರೆ ಅದೇ, ಶಿಕ್ಷಕ ಅಂದ್ರೆ ಮೊದಲನೇದಾಗಿ ಶಿಕ್ಷಣ, ಎರಡನೇದಾಗಿ ಕ್ಷಮಿಸು ಅಥವಾ ಅವರನ್ನು ಶಿಕ್ಷಿಸು. ಸೊಸೈಟಿಲಿ ಯಾರನ್ನಾದ್ರೂ ಶಿಕ್ಷಕ ಅಧಿಕಾರ ಕೊಟ್ಟಿದ್ದಾರೆ ಅಂತಂದ್ರೆ ಆ ಶಿಕ್ಷಕಕ್ಕೆ ಮಾತ್ರ ಅಲ್ಲ, ಕೋರ್ಟ್ಗೆ ಹೋಗ್ಬೇಕಷ್ಟೇ. ಶಿಕ್ಷಕ ಕೊಡ್ಬೇಕಾದ್ರೆ ಯಾರಾದ್ರೂ ಶಿಕ್ಷಕ ಕೊಡ್ತಾರೆ ಅಂದ್ರೆ ಕೋರ್ಟ್ಗೆ ಹೋಗ್ಬೇಕು, ಅದು ನಾಲ್ಕು ಗೋಡೆ ಮಧ್ಯೆ. ಆದ್ರೆ ಒಬ್ಬ ಶಿಕ್ಷಕ ಇಷ್ಟು ಜನಗಳ ಮಧ್ಯೆ ಶಿಕ್ಷೆ ಕೊಡುವಂತ ಶಕ್ತಿ ಏನಾದಿದ್ರೆ ಅವರಿಗೆ ಶಿಕ್ಷಕರಿಗೆ ಮಾತ್ರ. ಇನ್ನ ಕಲಿಸಂತದ್ದು ಇವೆರಡನ್ನ, ಈ ಮೂರು ಅಕ್ಷರದಲ್ಲಿ ನಿಮ್ಮ ಅಸ್ತಿತ್ವನ ಹಿಡಿದಿಟ್ಕೊಂಡು ನಮ್ಮ 120 ಜನಗಳನ್ನ ಸನ್ಮಾನ ಮಾಡ್ಬೇಕಂತೇಳಿ ನಮ್ಮ ರಾಜ್ಕುಮಾರ್ ಕೇಳಿದಾಗ ನಾನು ಅವ್ರಿಗೆ ಹೇಳಿದೆ, ಇದೇ ಸಮುದಾಯ ಭವನದಲ್ಲಿ ನೌಕರರ ಒಂದು, ಬಹುಶಃ ಇಲ್ಲಿ ಯಾರಿದಾರ ತಗೊಂಡಿರೋ ಗೊತ್ತಿರುತ್ತೆ, ನೌಕರ ಸಂಘ ಅಂತ ಒಂದು ಹೊಸ್ಕೋ ನಮ್ಮ ಕೋಲಾರ ನೌಕರ ಸಂಘ ಅಂತ ಒಂದಿತ್ತು. ಅಲ್ಲಿ ಒಂದು ಪ್ರಶಸ್ತಿ ಪ್ರದಾನ ಮಾಡಬೇಕಾದ್ರೆ ಅವತ್ತು ಕೂಡ ನಾನು 2021-22 ಸಾಲಿನ ನಾನು ಇಲ್ಲಿ ಒಂದು ಫಂಕ್ಷನ್ ಮಾಡಿದ್ದೆ, ಬಹುಶಃ ಅಲ್ಲೂ ಕೂಡ 100-120 ಜನ ಸೇರಿ ಆ ಪ್ರೋಗ್ರಾಂ ಮಾಡಿದ್ರೆ. ಶಿಕ್ಷಕ ಸನ್ಮಾನ ಮಾಡೋದ್ರೆ ಬಹಳ ಹೆಮ್ಮೆ ನನಗೆ. ಯಾಕಪ್ಪ ಅಂದ್ರೆ ಒಬ್ಬ ವೈದ್ಯ ತಪ್ಪು ಮಾಡಿದ್ರೆ ಒಬ್ಬ ರೋಗಿ ಸಾಯ್ಬೋದು ಅಷ್ಟೇ, ಮಹಾ ಇನ್ನೇನಾಗಲ್ಲ. ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದ್ರೆ ಈ ಕಟ್ಟಡ ಬಿಡಬಹುದು, ಮಹಾ ಇನ್ನೇನು ಬದಲಾವಣೆ ಆಗಲ್ಲ. ಆದ್ರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ ಇಲ್ಲಿರ್ತಕ್ಕಂಥ ಇಡೀ ಮನುಕುಲ ನಾಶ ಆಗ್ಬಿಡುತ್ತೆ. ಹಂಗಾಗಿ ಶಿಕ್ಷಕರಿಗೆ ಏನಂತ ಮಾತ್ರ ಹೇಳ್ತದ್ದು. ಹಂಗಾಗಿ ನಮ್ಮ ರೋಟ್ರಿ ಇಂಥ ಶಿಕ್ಷಕರನ್ನ ಗುರುತಿಸಬೇಕು ಅಂತ ನನ್ನನ್ನು ಕೇಳಿದಾಗ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು, ನಮ್ಮ ರಾಜ್ಕುಮಾರ್ ಅವರು ಎಲ್ಲರನ್ನು ಮಧ್ಯೆ ಇಟ್ಟು ಫೋನ್ ಮಾಡ್ಬಿಟ್ರು, ಯಾಕೆ ಗುರುಗಳ ನನ್ನನ್ನು ಕೇಳ್ತೀರಾ, ನೀವೇನು ಹೇಳಿದ್ರು ಅದನ್ನು ಮಾಡ್ತೀನಿ, ನಾನು ನನಗೆ ಯಾಕೆ ಅದನ್ನು ಟಾಸ್ಕ್ ಕೊಡ್ತೇನೆ, ನೀವೇನಾದ್ರೂ ಹೇಳಿ ಬನ್ನಿ ನಾನು ಮಾಡ್ಕೊಡ್ತೀನಿ ಅಂತ. ಕಾರಣ ಏನಂದ್ರೆ ಶಿಕ್ಷಕರನ್ನು ಗುರುತಿಸೋದೆ ನಮ್ಗೆ ಮೊದಲ ಆದ್ಯತೆ ಆಗಿತ್ತು. ಆಮೇಲೆ ನಮ್ಮ ಮೇಡಮ್ ಅವರು ಹೇಳ್ತಾ ಇದ್ರು ಅವಾಗಲೇ, ಎಲ್ಲರೂ ರೋಟ್ರಿ ಅವ್ರು ಆಗ್ಬೇಕು ನೀವು ಅಂತ. ಬಹುಶಃ ಎಲ್ಲರೂ ಕೂಡ ಒಂದು ಎಲ್ಲೋ ಒಂದ್ಸ್ಕೊಳ್ಳಿ ಬಾ, ಕೈ ಎತ್ತಬೇಕಾದಾಗ ಸ್ವಲ್ಪ ಕಷ್ಟ ಆಗ್ತೈತೆ ಕೈ ಎತ್ತಕ್ಕೆ. ಆದ್ರೆ ಮೇಡಮ್ ಅವ್ರು ಹೇಳಿದ ಹಂಗಲ್ಲ, ಏನಪ್ಪ ಈ ಸನ್ಮಾನಕ್ಕೆ ಕರೆದ್ಬಿಟ್ಟು ರೋಟ್ರಿ ಮೆಂಬರ್ಸ್ ಆಗಂತಿದ್ದಾರೆ, ಇದ್ಯಾವುದು ಕತೆ ಶುರುವಾಗಂಗೈತಲ್ಲ, ಇದನ್ನ ಎಲ್ಲ ತರ ಇದು ಇದ್ದಂಗಿದೆ. ಖಂಡಿತವಾಗೂ ಅಲ್ಲ, ಯಾಕಂದ್ರೆ ನೀವಿದ್ರೆ ಮಾತ್ರ ನಾವು ನಿಮ್ಮಿಂದ ನಾವು ಇಲ್ಲಿ ಬರಕ್ಕೆ ಸಾಧ್ಯ ಆಗಿತ್ತು, ಇಲ್ಲ ಅಂದ್ರೆ ನಾವು ಕೂಡ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ನೀವು ಮಾಡಂತ ಸಣ್ಣ ಸಹಾಯ, ನಾವು ಕೊಟ್ಟಂತ ಸಣ್ಣ ಫೀಸು ರೋಟ್ರಿ ಯಾವುದು ಕೂಡ ಸ್ವಂತ ಮನೆಗೆ ತಗೊಂಡೋಗಲ್ಲ, ಎಲ್ಲ ಸಮಾಜಕ್ಕೆ ನೀಡುತ್ತೆ, ಪ್ರಕೃತಿಗೆ ನೀಡುತ್ತೆ. ನಾವು ಪ್ರಕೃತಿಯಿಂದ ಪಡೆದು ಪ್ರಕೃತಿ ವಾಪಸ್ ಕೊಡೋದ್ರಿಂದ ನಮ್ಗೇನು ನಷ್ಟ ಆಗಲ್ಲ ಅನ್ನೋ ದೃಷ್ಟಿಯಿಂದ ಅವ್ರು ಹೇಳಿದರೆ ಹಂಗೆ ಯಾರು ಕೂಡ ಅಸಮಾಧಾನಗಾಗಬೇಡಿ. ಕಾರಣ ಇಷ್ಟೇ, ನಾವು ಜ್ಞಾನವನ್ನ ಬೆಳೆಸ್ಕೊಬೇಕಾದ್ರೆ ನಿಮ್ಮ ಅವಶ್ಯಕತೆ ಬಹಳ ಇದೆ. ಹಂಗಾಗಿ ಇಲ್ಲಿನ ಕರೆದು ನನಗೆ 4 ಮಾತಾಡಲು ಅವಕಾಶ ಕೊಟ್ಟರಂತವರಿಗೆ ಎಲ್ರಿಗೂ ಅಂತ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.